ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಕ್ಕೆ ಹಾಸ್ಪಿಟಲ್ ಮೆಡಿಸಿನ್ಸ್ ಆಗಿರ್ಬೋದು, ಡಾಕ್ಟರ್ ಫೀಸ್ ಆಗಿ ಎಕ್ಸ್ಟ್ರಾ ಟೆಸ್ಟ್ಗಳು ಅಡ್ಮಿಟ್ ಆಗಿರೋದಕ್ಕೆ ಅಥವಾ ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಅದು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಹಾಸ್ಪಿಟಲ್ನಲ್ಲೇ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಹಾಸ್ಪಿಟಲಲ್ಲಿ ಮೂರನೇ ದಿನ ನಾವು ಅಡ್ಮಿಟ್ ಆಗಿ ಟೈಮ್ ಬಂದು 1 ಗಂಟೆ ಆಗ್ತಾ ಇದೆ ಮಧ್ಯಾಹ್ನ. ಡಾಕ್ಟರ್ ಹತ್ರ ನಾವು ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿಬಿಟ್ಟು ಕೇಳಿದ್ವಿ. ಹಾಸ್ಪಿಟಲ್ನಲ್ಲಿ ಇರೋದಂತಂದರೆ ಟೈಮೇ ಹೋಗಲ್ಲ, ಎಷ್ಟು ಒಂಥರ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಹಾಸ್ಪಿಟಲ್ ವಾತಾವರಣ. ಹಾಗಾಗಿ ನನ್ನ ಮಗಳು ಸ್ವಲ್ಪ ಪರವಾಗಿಲ್ಲ, ಇನ್ನೂ ಕೂಡ ಶೀತ ಕೆಮ್ಮು ಹಾಗೇ ಇದೆ. ಒಂದು ಸ್ವಲ್ಪ ಕ್ಯೂರ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್. ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಬೆಳಗ್ಗೆ ಹೋಟೆಲಲ್ಲಿ ಇಡ್ಲಿ ತೊಗೊಂಡು ಬಂದಿದ್ವಿ, ಏನು ಮಾಡಿದರೂ ತಿನ್ನಲಿಲ್ಲ. ದಿನ ಇಡ್ಲಿ ತಿಂದು ತಿಂದು ಅವಳಿಗೂ ಕೂಡ ಬಾಯೆಲ್ಲ ಒಂಥರ ಆಗಿದೆ, ಯಾಕಂದರೆ ಜ್ವರ ಬಂದಿತ್ತಲ್ಲ. ಹಾಗಾಗಿ ಬಿಸಿಬೇಳೆಬಾತ್ ತಿಂತೀನಿ ಅಂತಂದ್ಲು ಅಂದ್ಬಿಟ್ಟು ಅವ್ರ ಪಪ್ಪ ಹೋಗ್ಬಿಟ್ಟು ಇವಾಗ ಬಿಸಿಬೇಳೆಬಾತ್ ತೊಗೊಂಡು ಬಂದಿದ್ದಾರೆ. ನೋಡೋಣ, ಸ್ವಲ್ಪ ತಿಂತಾ ಇದ್ದಾಳೆ. ಏನಾದರೂ ಹೊಟ್ಟೆಗೆ ತಿಂದರೆ ಅವಳಿಗೂ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತಂದ್ಬಿಟ್ಟು ನಮಗೂ ಭಯ, ಯಾಕಂದರೆ ಮೆಡಿಸಿನ್ ಸ್ವಲ್ಪ ಕಾಸ್ಟ್ಲಿ ಮೆಡಿಸಿನನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಹೊಟ್ಟೆಗೆ ಏನಾದರೂ ಒಂಚೂರು ತಿಂದರೆ ನಮಗೂ ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ಮನೆಗೆ ಹೋದರೆ ಏನಾದರೂ ತಿಳಿ ಸಾಂಬಾರನ್ನು ಖಾರ ಎಲ್ಲ ಕಮ್ಮಿ ಹಾಕಿ ಮಾಡಿಕೊಡ್ಬೋದು. ತಿಂತಾಳೆ, ಬಟ್ ಇಲ್ಲಿ ಏನು ತಿನ್ನೋದಕ್ಕೆ ಇಷ್ಟಪಡ್ತಾ ಇಲ್ಲ ಅವಳು. ಹೋಟೆಲ್ದಾಗಿರೋದ್ರಿಂದ ಸ್ವಲ್ಪ ಖಾರ ಕೂಡ ಇರುತ್ತೆ ಅವಳಿಗೆ. ನಾವು ಅಷ್ಟೊಂದು ಖಾರ ತಿನ್ನಿಸಿ ಅಭ್ಯಾಸ ಮಾಡಿಲ್ಲ. ನೋಡಿ, ಬಿಸಿಬೇಳೆಬಾತನ್ನು ಹೀಗೆ ಆಟ ಆಡ್ಕೊಂಡು ಸ್ವಲ್ಪ ಸ್ವಲ್ಪನೇ ತಿಂತಾಯಿದ್ದಾಳೆ. ಪರವಾಗಿಲ್ಲ, ಅವಳು ಹೊಟ್ಟೆಗೊಂದು ಸ್ವಲ್ಪ ಹೋದರೆ ಸಾಕು. ತಿನ್ನಪ್ಪ, ಅವಳಿಗೆ ವೆಜಿಟೇಬಲ್ಸ್ ಅಂದರೆ ಇಷ್ಟ ಆಗುತ್ತೆ. ಫ್ರೂಟ್ಸ್ ಅಷ್ಟೊಂದು ಇಷ್ಟಪಡಲ್ಲ, ಆರೆಂಜ್ ವಾಟರ್ಮೆಲನ್ ಈ ಥರದ್ದು ಇಷ್ಟಪಟ್ಟು ತಿಂತಾಳೆ. ಬಟ್ ಫ್ರೂಟ್ಸು ಅದು ಬಿಟ್ಟರೆ ತರಕಾರಿನಲ್ಲಿ ಎಲ್ಲ ತರಕಾರಿ ಕೂಡ ಇಷ್ಟಪಟ್ಟು ತಿಂತಾಳೆ. ಅದನ್ನೇ ಹುಡುಕ್ತಾ ಇದ್ದಾಳೆ ಬಿಸಿಬೇಳೆಬಾತ್ನಲ್ಲಿ. ಅದರಲ್ಲಿ ಅಷ್ಟಾಗಿ ತರಕಾರಿಗಳಿಲ್ಲ, ಅದನ್ನೇ ಹುಡುಕೊಂಡು ಈರುಳ್ಳಿ ಕ್ಯಾರೆಟ್ಟು ಎಲ್ಲ ತಿಂತಾ ಇದ್ದಾಳೆ. ನಾನು ಅವಾಗಲೇ ಹೇಳಿದಾಗೆ ನೋಡ್ತಾ ಇರ್ಬೋದು, ಈ ರೀತಿ ಇಂಜೆಕ್ಷನ್ಸನ್ನು ಡೈಲಿ 3 ಟೈಮ್ಸ್ ಕೊಡ್ತಾ ಇದ್ರು. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಇಂಜೆಕ್ಷನ್ ಬಂದು 231 ರುಪೀಸು. ಇಲ್ಲೇ ನೋಡ್ತಾ ಇರ್ಬೋದು ಬಿಲ್ನಲ್ಲಿ ಈ ಇಂಜೆಕ್ಷನನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಮೆಡಿಸಿನ್ಸನ್ನು ಕೂಡ ಕೊಟ್ಟಿದ್ರು. ನೋಡ್ತಾ ಇರ್ಬೋದು ನೆಬ್ಲೈಸಿಂಗು, ಹಾಗೇ ಇದೆಲ್ಲ ಕಮ್ಮಿ ಅನಿಸುತ್ತೆ ಇಂಜೆಕ್ಷನ್ಸು. ಒಮಿಕಿಡ್ ಇನ್ ಕೇಸ್ ಏನಾದರೂ ವಾಮಿಟ್ ಏನಾದರೂ ಇದ್ದರೆ ಕಮ್ಮಿ ಆಗಲಿ ಅಂದ್ಬಿಟ್ಟು ಈ ರೀತಿ ಇಂಜೆಕ್ಷನ್ಸನ್ನೆಲ್ಲ ಕೊಡ್ತಾಯಿದ್ರು. ಹಾಗೆಯೇ ಒಂದು ಬಾಟಲ್ ಕೂಡ ಹಾಕಿದ್ದಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದಾಳೆ. ನೋಡೋಣ, ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ, ಮನೆಗೆ ಹೊರಡೋಣ. ಆಮೇಲೆ ಸಿಗ್ತೀನಿ ನಾನು ನಿಮಗೆ ಮತ್ತೆ. ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ, ಕ್ಯೂರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಡೇಸ್ ಆದಮೇಲೆ ಮತ್ತೆ ಬಂದು ಒಂದ್ಸರಿ ತೋರಿಸ್ಬಿಟ್ಟು ಹೋಗಿ ಅಂತ ಕೂಡ ಹೇಳಿದ್ದಾರೆ. ಇವಾಗ ಹಸ್ಬೆಂಡ್ ಎಲ್ಲ ಡಿಸ್ಚಾರ್ಜ್ ಸಮರಿ ಎಲ್ಲ ತಗೊಂಡು ಬಿಲ್ ಕೌಂಟರ್ ಹತ್ರ ಹೋಗಿದ್ದಾರೆ. ನೋಡೋಣ ಎಷ್ಟು ಬಿಲ್ ಮಾಡಿದ್ದಾರೆ ಏನು ಅನ್ನೋದನ್ನ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಯಾಕಂತಂದ್ರೆ ನಾವು ಈ ರೂಮ್ ಬಂದ್ಬಿಟ್ಟು ಪ್ರೈವೇಟ್ ರೂಮ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೂಮ್ ಫೀಸ್. ಏನೇ ಅದು ಬಿಟ್ಟರೆ ನಮಗೆ ನರ್ಸ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ, ಡಾಕ್ಟರ್ದು ವಿಸಿಟಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಆಗುತ್ತೆ, ಮೆಡಿಸಿನ್ ಮಾಮೂಲಿಯಾಗಿ ಎಕ್ಸ್ಟ್ರಾನೇ ಇರುತ್ತೆ. ಹಾಗಾಗಿ ರೂಮ್ ಚಾರ್ಜ್ ಬಂದು 2800 ರುಪೀಸ್. ಇದು ಪ್ರೈವೇಟ್ ರೂಮ್, ಹಾಗೆಯೇ ಸೆಮಿ ಪ್ರೈವೇಟ್ ಅಂತ ಕೂಡ ಇದೆ, ಅದು ಮೋಸ್ಟ್ಲಿ 1400 ರುಪೀಸ್ ಅನಿಸುತ್ತೆ. 2 ಪೇಷಂಟ್ಗಳನ್ನು ಆ ರೂಮ್ನಲ್ಲಿ ಹಾಕ್ತಾರೆ. ಹಾಗೆಯೇ ಜನರಲ್ ವಾರ್ಡ್ ಕೂಡ ಇರುತ್ತೆ, ಜನರಲ್ ವಾರ್ಡ್ ಬಂದು 900 ರುಪೀಸ್ ಅಂತ ಹೇಳ್ತಾ ಇದ್ರು. ನಾನು ಹಸ್ಬೆಂಡ್ ಇಬ್ಬರು ಇದ್ದಿದ್ದರಿಂದ ನಮಗೆ ಸಾಮಾನ್ಯವಾಗಿ ನಾವು ಇವಳನ್ನ ಅಡ್ಮಿಟ್ ಮಾಡಿಕೊಂಡಾಗ ಈ ರೀತಿ ಪ್ರೈವೇಟ್ ರೂಮ್ನೇ ತೊಗೊತೀವಿ. ನಮಗೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಅವ್ರಿಗೂ ಸ್ವಲ್ಪ ಕಿರಿಕಿರಿ ಅನಿಸೋದಿಲ್ಲ ಬೇರೆಯವ್ರು ಗಲಾಟೆ ಮಾಡೋದು. ಹಾಗಾಗಿ ಅವಳು ಹುಷಾರಾದರೆ ಸಾಕು, ಇಲ್ಲ ಇದ್ದಾಳೆ ಆಟ ಆಡ್ಕೊತ. ನಾವು ಹೊರಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಈ ಹಾಸ್ಪಿಟಲ್ಗೆ ಮಕ್ಕಳನ್ನ ಕರ್ಕೊಂಡು ಬರೋದು ಇಲ್ಲಿ ಹಾಸ್ಪಿಟಲಲ್ಲಿ 2-3 ಡೇಸ್ ತುಂಬಾನೇ ಒಂಥರ ನರ್ಕ ಅಂತ ಅನ್ಸುತ್ತೆ. ಏನಪ್ಪ ಬೇಡಮ್ಮ, ಇವಳಿಗಂತೂ ವರ್ಷಕ್ಕೆ ಒಂದ್ಸರಿ ಈ ರೀತಿ ನಾವು ಅಡ್ಮಿಟ್ ಮಾಡ್ತಾನೆ ಇದ್ದೀವಿ ಹುಟ್ಟಿದಾಗಿಂದನೂ ಕೂಡ. ಹಂಗದೇ ಒಂಥರ ಬೇಜಾರು ಅನ್ಸುತ್ತೆ, ಎಷ್ಟು ಮೆಡಿಸಿನ್ ಹಾಕೋದು ಅವಳಿಗೆ ಅಂತಂದ್ಬಿಟ್ಟು ಆ ಇಂಜೆಕ್ಷನ್ ಮಾಡೋದನ್ನೆಲ್ಲ ನೋಡೋಕ್ಕೆ ಭಯ ಆಗುತ್ತೆ.
ಬಿಲ್ಲೆಲ್ಲ ಕಟ್ ಬರಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಸ್ಪಿಟಲ್ಗೆ ಟೂ ಡೇಸ್ಗೆ ಎಷ್ಟು ಚಾರ್ಜ್ ಆಯಿತು ಏನು ಅನ್ನೋದನ್ನೆಲ್ಲ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಹೌದಪ್ಪ ನೋಡಿ ಬಿಸಿಬೇಳೆ ಭಾತ್ ಕೊಟ್ಟಾಗ ಬೇಡ ಅಂತಾಳೆ, ಇವಾಗ ಮತ್ತೆ ತಿಂತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಬೀಳ್ತಿಯ ಮಗಳು ಆರಾಮಾಗಿದ್ಯಾ ಕಂದ? ಹೌದಾ, ಮೂಗೆಲ್ಲ ಹೇಗಿದೆ? ಚೆನ್ನಾಗಿದ್ಯಾ? ಕ್ಲಾಪ್ಸ್ ಮಾಡಿ ಎಲ್ರು. ಹೀಗೆ ದಸರಾ ವೆಕೇಶನ್ ಫಸ್ಟ್ ದಸರಾ ಹಾಲಿಡೇಸ್ನ ನನ್ನ ಮಗಳಿಗೆ ಹಾಸ್ಪಿಟಲಲ್ಲಿ ಕಳೆದಿದ್ದಾಳೆ. ಅವಳದು ಫಸ್ಟ್ ದಸರಾ ಹಾಲಿಡೇಸ್ ಈ ಟೈಮ್ನಲ್ಲಿ ಕೊಟ್ಟಿದ್ದ ಅವಳಿಗೆ. ಅವಳು ಫಸ್ಟ್ ದೀಪಾವಳಿನೂ ಕೂಡ ಅವಳು ಹಾಸ್ಪಿಟಲ್ನೇ ಸೆಲೆಬ್ರೇಟ್ ಮಾಡಿದ್ದು, ಹಾಗೆ ಸೆಕೆಂಡ್ ಹಬ್ಬಗಳನ್ನು ಹೀಗೆ ಸೆಕೆಂಡ್ ದೀಪಾವಳಿಲಲ್ಲೂ ಹಾಸ್ಪಿಟಲ್ನಲ್ಲೇ ಇದ್ಲು. ಈ ವರ್ಷ ದೀಪಾವಳಿಗಿಂತ ಮುಂಚೆನೇ ಅಡ್ಮಿಟ್ ಆಗಿದ್ದಾಳೆ. ಪ್ರತಿ ವರ್ಷ ಈ ಟೈಮ್ನಲ್ಲಿ ಸ್ವಲ್ಪ ಸಿವಿಯರ್ ಆಗೇ ಶೀತ ಕೆಮ್ಮು ಜ್ವರ ವಾಮಿಟ್ ಏನಾದರೂ ಒಂದಾಗಿ ಈ ರೀತಿ ಅಡ್ಮಿಟ್ ಆಗ್ತಾನೆ ಇರ್ತೀವಿ. ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ ಪ್ರೀ ಮೆಚೂರ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಕೇರ್ ಆಗಿರಬೇಕು, ಒಂದು 5-6 ಇಯರ್ಸ್ ಆಗೋವರೆಗೂ. ಅವ್ರಿಗೇ ಇಮ್ಯುನಿಟಿ ಬೂಸ್ಟ್ ಆದಮೇಲೆ ಸ್ಟ್ರೆಂತ್ ಆದಮೇಲೆ ಅವಳೇ ಸರಿ ಹೋಗ್ತಾಳೆ, ಅಲ್ಲಿವರೆಗೂ ಸ್ವಲ್ಪ ಕೇರಾಗಿ ನೋಡ್ಕೊಳ್ಳಿ ಅಂತಾರೆ. ಈ ಸರಿ ಶೀತ ಕೆಮ್ಮು ಆಗಿದ್ದು ಬಂದು ಡಸ್ಟಿಂದ ಅಂತ ಹೇಳ್ತಾ ಇದ್ರು, ಡಸ್ಟ್ ಅಲರ್ಜಿ ಆಗಿದೆ, ಹಾಗಾಗಿ ಈ ರೀತಿ ಜಾಸ್ತಿ ಆಗಿದೆ ಅಂತ ಹೇಳಿದರು. ಊರಿಗೆಲ್ಲ ಹೋದರೆ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಈಗ ಅವಳು ಏಜಿಗೆ, ಯಾಕಂತಂದರೆ ಎಲ್ಲ ಕಡೆ ರೋಡಲ್ಲೆಲ್ಲ ಆಟಾಡ್ಬಿಡ್ತಾಳೆ. ಸ್ವಲ್ಪ ಹಬ್ಬ ಇತ್ತು, ಡೀಪ್ ಫ್ರೈ ಆಗಿರೋ ತಿಂಡಿಗಳನ್ನೆಲ್ಲ ತಿಂದ್ಬಿಟ್ಲು. ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಮಕ್ಕಳನ್ನ, ತಿಂದು ತಡ್ಕೊಳ್ಳೋಂಥ ಮಕ್ಕಳುಗಳು ಇರ್ತಾರೆ, ಇವಳಿಗೆ ಆಗೋದೇ ಇಲ್ಲ. ಹಾಗಾಗಿ ಇನ್ನೊಂದು 2-3 ವರ್ಷ ಇವಳನ್ನ ಸ್ವಲ್ಪ ಕೇರಾಗಿ ನೋಡಿಕೊಂಡ್ರೆ ಆಮೇಲೆ ಸರಿ ಹೋಗ್ತಾಳೆ. ಏನು ಮಾಡೋಕ್ಕಾಗೋದಿಲ್ಲ, ಬನ್ನಿ ಇವಾಗ ಮನೆಗೆ ಹೊರಡೋಣ. ಫಸ್ಟಿಗೆ ಅಮ್ಮನ ಮನೆಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ, ಹಾಗಾಗಿ ಹೊರಡೋಣ. ಹೊರಟ್ಬಿಟ್ಟು ನಾನು ಸಿಗ್ತೀನಿ. ಸುಮ್ನಿರ ಆಯ್ತು ಅಡ್ಮಿಷನ್ ಮಾಡಿದ ನಂತರ ಕೈಗೆ ಕ್ಯಾನಲ್ ಹಾಕ್ಬಿಡ್ತಾರೆ. ಅದನ್ನು ಹಾಕಿದ ನಂತರ ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡುವಾಗ ಎಷ್ಟು ಪೇಯ್ನ್ ಆಗುತ್ತೆ ಅಂದರೆ ಅದನ್ನು ಕೊಡಿಸ್ಕೊಂಡಿರೋರಿಗೆ ಆ ಪೇಯ್ನ್ ಗೊತ್ತಿರುತ್ತೆ. ಹಾಗಾಗಿ ತುಂಬಾ ಪೇಯ್ನ್ ಆಗುತ್ತೆ ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡುವಾಗ, ಉರಿ ಉರಿ ನೋವಾಗುತ್ತೆ. ಪಾಪ ನನ್ನ ಮಗಳು ಎಷ್ಟು ನೋವು ಪಡ್ತಾ ಇಲ್ಲ ಅಂದರೆ ಅದನ್ನು ನೋಡ್ತಾ ಇದ್ರೇ ಬೇಜಾರಾಗ್ತಾಯಿತ್ತು. ನನ್ನ ಹಸ್ಬೆಂಡ್ ಅಂತೂ ಸಖತ್ ಫೀಲ್ ಮಾಡ್ತಿದ್ರು ಇಂಜೆಕ್ಷನ್ ಕೊಡುವಾಗ, ಸಿಸ್ಟರ್ಗೆ ಸ್ವಲ್ಪ ನಿಧಾನಕ್ಕೆ ಇಂಜೆಕ್ಟ್ ಮಾಡಿ ಅಂತ ಹೇಳಿದರೆ. ಅವರು ಇದೇ ಥರ ನೋಡ್ತಾ ಇರ್ತಾರೆ ಡೈಲಿ, ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ. ಬೇಜಾರು ಪಟ್ಕೊಳ್ಳೋದಕ್ಕಿಂತ ಮಕ್ಕಳನ್ನ ತುಂಬ ನಿಧಾನ ಕೊಟ್ಟರೆ ನೋವು ಕೂಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅವ್ರು ಫಾಸ್ಟಾಗಿ ಇಂಜೆಕ್ಟ್ ಮಾಡ್ತಾರೆ. ಅದು ಪೇಯ್ನ್ ಆಗುತ್ತೆ. ನನ್ನ ಮಗಳಂತೂ ತುಂಬಾ ಅಳೋಳು, ಅಲ್ಲಿ ಸಿಸ್ಟರ್ನ ನೋಡಿದ ತಕ್ಷಣ ಇಲ್ಲಿ ಅಳೋದಕ್ಕೆ ಶುರು ಮಾಡಿಬಿಡೋಳು. ಒಂದು ಬಾರಿ ಬಂದರೆ 3-4 ಇಂಜೆಕ್ಷನ್ ಟ್ಯೂಬಿಂದ ಇಂಜೆಕ್ಟ್ ಮಾಡ್ತಾಯಿದ್ರು. ಆ ನೋವನ್ನ ಎಷ್ಟು ಮಟ್ಟಿಗೆ ನೋವು ಆಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಕೂಡ ಗೊತ್ತಿರುತ್ತೆ. ಮಕ್ಕಳಂತೂ ಅದನ್ನು ಹೇಗೆ ತಡ್ಕೊತಾರೆ ಅನ್ನೋದು ನನಗಂತೂ ತುಂಬ ಬೇಜಾರಾಗುತ್ತೆ. ಹೀಗೆ ಹುಷಾರು ದಪ್ಪಿದಾಗ ಈ ರೀತಿಯಾಗಿ ಅಡ್ಮಿಟ್ ಮಾಡೋದು ಅಂತಂದರೆ ನನ್ನ ತಲೆಯಲ್ಲಿ ಫಸ್ಟ್ ಅದೇ ಬಂದ್ಬಿಡುತ್ತೆ. ತುಂಬ ಬೇಜಾರಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಕೆಲವೊಂದು ಮಕ್ಕಳು ಫಾಸ್ಟಾಗಿ ರಿಕವರಿ ಆಗ್ತಾರೆ, ಕೆಲವೊಂದು ಮಕ್ಕಳು ಈ ರೀತಿ ನಿಧಾನಕ್ಕೆ ರಿಕವರಿ ಆಗ್ತಾರೆ. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಇವಾಗ ಅವಳು ಹುಷಾರು ದಪ್ಪಿದ್ದಾಯಿತು, ಇವಾಗ ನನ್ನ ಸರ್ದಿ, ನನಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು, ಇನ್ನೂ ಕೂಡ ಸರಿ ಹೋಗಿಲ್ಲ. ನನಗೆ ಹೀಗೆ ಆಗ್ತಾ ಇದೆ ಅಂತಂದರೆ ಅವಳಿಗೆ 20 ಡೇಸ್ ಅವಳು ಸಫರ್ ಮಾಡಿದ್ದು. ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಮನೇಲಿರೋರು ಕೂಡ ಪೇಷೆಂಟ್ಗಳಾಗ್ಬಿಡ್ತಾರೆ. ಅವರನ್ನು ನೋಡಿ ನೋಡಿ ನಮಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಇವಾಗ ಲಾಸ್ಟ್ ಇಂಜೆಕ್ಷನ್ ಇದು ಹಾಸ್ಪಿಟಲ್ನಲ್ಲಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡು ಕ್ಯಾನಲನ್ನು ರಿಮೂವ್ ಮಾಡಿಸ್ಕೊಂಡು
ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಆ್ಯಂಡ್ ಆಲ್ಮೋಸ್ಟ್ ಡಿಸ್ಚಾರ್ಜ್ ಎಲ್ಲ ಆಯಿತು. ನಾನು ನಿಮ್ಮ ಹತ್ರ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಬಟ್ ಮನೆಗೆ ಹೋಗ್ಬಿಟ್ಟು ನಾನು ಅದನ್ನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ಬನ್ನಿ ಹೊರಡೋಣ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಾನು ಹಾಸ್ಪಿಟಲಲ್ಲಿ ಎಷ್ಟು ಬಿಲ್ ಆಯಿತು ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೆ. ಹಾಸ್ಪಿಟಲಿಂದ ಬಂದಮೇಲೆ ನಾವು ಅಮ್ಮನ ಮನೆಗೆ ಹೋಗಿದ್ವಿ. ಹಾಗೆ ಅಲ್ಲಿ ಹೋದ್ಮೇಲೆ ನನಗೂ ಕೂಡ ಹೆಲ್ತ್ ಅಪ್ಸೆಟ್ ಆಯಿತು. ಹಾಗಾಗಿ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಈ ಒಂದು ಹಾಸ್ಪಿಟಲ್ದು ಬಿಲ್ ಎಷ್ಟಾಯಿತು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅವಾಗಲೇ ಹೇಳಿದಾಗೆ ಪಾಪುನ ನಾವು ತೋರಿಸೋದು ಕಿರಣ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು ಅಲ್ಲಿ ಡಾಕ್ಟರ್ ಕಿರಣ್ ಅಂತ ಹೇಳಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇದ್ದಾರೆ. ಹಾಗೆಯೇ ಅವ್ರ ಹೆಂಡತಿ ಬಂದುಬಿಟ್ಟು ವಿನೀತಾ ಕಿರಣ್ ಅಂತ ಹೇಳಿ ಅವರು ಗೈನೋಕಾಲಜಿಸ್ಟ್. ಅದು ಬೇರೆ ಪೇಷೆಂಟ್ಗಳನ್ನ ಹಾಸ್ಪಿಟಲಲ್ಲಿ ನೋಡೋದಿಲ್ಲ, ಬರೀ ಪ್ರೆಗ್ನೆಂಟ್ ವುಮೆನ್ಸ್ ಹಾಗೆಯೇ ಮಕ್ಕಳನ್ನ ನೋಡ್ತಕ್ಕಂಥ ಹಾಸ್ಪಿಟಲ್ ಇದು ಕಿರಣ್ ಸ್ಪೆಷಾಲಿಟಿ ಅಂತ ಹೇಳಿ. ಆಲ್ಮೋಸ್ಟ್ ಹಾಸನಲ್ಲಿರೋರಿಗೆ ಗೊತ್ತೇ ಇರುತ್ತೆ. ನಾವು ನಮ್ಮ ಪಾಪುನ ಫಸ್ಟಿಗೆ ಹೇಮಾವತಿ ಹಾಸ್ಪಿಟಲಲ್ಲಿ ಡಿಲಿವರಿ ಆದಾಗ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಒಬ್ಬರು ಡಾಕ್ಟರ್ ಬಂದಿದ್ದರು, ಅವರು ಕಿರಣ್ ಡಾಕ್ಟ್ರೇ ಆಗಿದ್ದರು. ಹಾಗಾಗಿ ಫಸ್ಟಿಂದನೂ ಕೂಡ ಅವ್ರ ಹತ್ರನೇ ಅವಳಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾವು ಬೇರೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹತ್ರ ತೋರಿಸೋದಿಲ್ಲ, ಅವ್ರ ಹತ್ರನೇ ತೋರಿಸ್ತೀವಿ. ಅವ್ರ ಹತ್ರ ತೋರಿಸಿದ್ರೆ ಆಲ್ಮೋಸ್ಟ್ ಕ್ಯೂರ್ ಆಗ್ತಾಳೆ. ಹಾಗಾಗಿ ಅವ್ರ ಹತ್ರನೇ ಈ ಬಾರಿ ಕೂಡ ಕರ್ಕೊಂಡು ಹೋಗಿದ್ವಿ 2 times. ಫಸ್ಟಿಗೆ ನಾವು ಅವಳಿಗೆ ಕೆಮ್ಮು ಶೀತ ಆದಾಗ 2 ಸಾರಿ ಹೋಗಿಬಿಟ್ಟು ತೋರಿಸ್ಕೊಂಡು ಬಂದಿದ್ವಿ. ಆದರೂ ಕೂಡ ಕಡಿಮೆ ಆಗಿರಲಿಲ್ಲ, ಕೆಮ್ಮು ಕಫ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ 3ನೇ ಸಾರಿ ನಾವು ತೋರಿಸೋದಕ್ಕೆ ಅಂತ ಹೋದಾಗ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಅಡ್ಮಿಟ್ ಮಾಡಬೇಕು, ಇಲ್ಲಾಂತಂದರೆ ಕೆಮ್ಮು ಜಾಸ್ತಿ ಆಗಿಬಿಡತ್ತೆ ಅಂತ ಹೇಳಿ ಹೇಳಿದರು. ಹಾಗಾಗಿ ನಾವು ಕೂಡ ಭಯ ಪಟ್ಕೊಂಡು ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಿದ ತಕ್ಷಣ ಅವರು ಫಸ್ಟಿಗೆ CBC ಟೆಸ್ಟು ಹಾಗೆಯೇ CRP ಟೆಸ್ಟಿಗೆ ಅಂತ ಹೇಳಿಬಿಟ್ಟು ಬರೀತಾರೆ. ಇದು ಮಿನಿಮಮ್ 1000 ರುಪೀಸ್ ಆಗುತ್ತೆ ಈ ಒಂದು ಟೆಸ್ಟಿಗೆ. ಹಾಗೆಯೇ ಟೈಫಾಯ್ಡ್ ಟೆಸ್ಟನ್ನು ಕೂಡ ಮಾಡಿಸಿದ್ವಿ, ಯಾಕಂದ್ರೆ ಜ್ವರ ಕೂಡ ಇತ್ತು ಅವಳಿಗೆ. ಒಂದು 4-5 ಡೇಸಿಂದ ಕೂಡ ಜ್ವರ ಇತ್ತು, ಹಾಗಾಗಿ ಟೈಫಾಯ್ಡ್ ಟೆಸ್ಟನ್ನು ಕೂಡ ಮಾಡಿಸಿದ್ವಿ. ಈ 2 ಟೆಸ್ಟಿಂದ 1000 ರುಪೀಸ್ ಆಗುತ್ತೆ ಬಿಲ್ಲು. ಇವೆಲ್ಲ ಬಿಲ್ಗಳು ಕೂಡ ಎಕ್ಸ್ಟ್ರಾನೇ ಆಗುತ್ತೆ, ಯಾಕಂತಂದರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಏನು ಟೋಕನ್ ತೊಗೊಂಡಿರ್ತೀವಿ ಅಥವಾ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀವಿ ಅದೆಲ್ಲ ಕೂಡ ಎಕ್ಸ್ಟ್ರಾನೇ ಆಗುತ್ತೆ, ಹಾಸ್ಪಿಟಲಲ್ಲಿ ಗೊತ್ತಿರುತ್ತೆ. ನಾನು ಇವಾಗ ಡಿಸ್ಚಾರ್ಜ್ ಸಮರಿ ಬಗ್ಗೆ ಹೇಳೋದಂತಂದರೆ ನಾವು ತೊಗೊಂಡಿದ್ದಂತಹ ರೂಮ್ ಅವಾಗಲೇ ಹೇಳಿದಾಗೆ ಪ್ರೈವೇಟ್ ರೂಮ್, ಅದು ಹತ್ತತ್ರ 3000 ಆಗುತ್ತೆ ಒಂದು ದಿನಕ್ಕೆ. 2800 ರೂಪಾಯಿ ಬಿಲ್ ಮಾಡಿದರು, ಹತ್ತತ್ರ 3000 ಅಂತಲೇ ಹೇಳಬಹುದು. ನಾವು 2 ಡೇಸ್ ಅಡ್ಮಿಟ್ ಆಗಿದ್ವಿ, 3rd ಡೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ. ಹಾಗಾಗಿ ನಮ್ಮ ಒಂದು ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಏನು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನೇನು ಹೇಳಿದೆ, ಫಸ್ಟಿಗೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್, ಹಾಗೆಯೇ ಡಾಕ್ಟರ್ ಬರೀತಕ್ಕಂತಹ ಟೆಸ್ಟ್ಗಳಾಗಿರಬಹುದು ಅಥವಾ ನಾವು ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್, ಎಕ್ಸ್ರೇ ಏನಿರುತ್ತೆ ಅದೆಲ್ಲವೂ ಕೂಡ ಎಕ್ಸ್ಟ್ರಾ ಬಿಲ್ ಆಗ್ತಾ ಹೋಗುತ್ತೆ. ಫಸ್ಟಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದಷ್ಟು ಮೆಡಿಸಿನನ್ನು ಬರೀತಾರೆ, ನೋಡ್ತಾ ಇರ್ಬೋದು. ಮೆಡಿಸಿನ್ ಚಾರ್ಜ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ಹೇಳಿಬಿಟ್ಟು, 2260 ರೂಪಾಯಿ ಇಷ್ಟು ಮೆಡಿಸಿನನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾರೆ. ಫಸ್ಟಿಗೆ ಸಿರಂಜಿಂದ ಹಿಡ್ದು ಕ್ಯಾನಲ್ ಹಾಕೋದಕ್ಕೆ, ಹಾಗೆಯೇ ಮೆಡಿಸಿನ್ಗಳು, ಗ್ಲೂಕೋಸ್ ಏನಾದರೂ ಬೇಕಂತಂದು ಹೇಳಿದರೆ ಇಷ್ಟು ಮೆಡಿಸಿನನ್ನು ತೊಗೊಂಡು ಹೋಗಿದ ನಂತರ ಅಡ್ಮಿಟನ್ನು ಮಾಡ್ಕೊತಾರೆ. ಅಡ್ಮಿಟನ್ನು ಮಾಡ್ಕೊಂಡಾದಮೇಲೆ ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಡಾಕ್ಟರ್ ವಿಸಿಟಿಂಗ್ ಇರುತ್ತೆ, ಹಾಗೆಯೇ ನರ್ಸ್ಗಳು ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡ್ತಾ ಇರ್ತಾರೆ, ಅದೆಲ್ಲ ಕೂಡ ಎಕ್ಸ್ಟ್ರಾ ಫೀಸ್ ಆಗುತ್ತೆ. ಅದಾದಮೇಲೆ ಏನಾದರೂ ಮೆಡಿಸಿನ್ಸ್ ಮತ್ತೆ ಬೇಕಂತಿದ್ರೆ ಮತ್ತೆ ಕೂಡ ತರಿಸ್ಕೊತಾರೆ, ನೋಡ್ತಾ ಇರ್ಬೋದು. ಹಾಸ್ಪಿಟಲ್ ಅಂತಂದರೆ ಒಂಥರ ದುಡ್ಡಿನ ಸುರಿಮಳೆ ಅಂತಲೇ ಹೇಳ್ಬೋದು. ದುಡ್ಡಿಲ್ಲದೆ ಹಾಸ್ಪಿಟಲ್ ಒಳಗಡೆ ಕಾಲು ಕೂಡ ಇಡೋದಕ್ಕಾಗೋದಿಲ್ಲ, ನೋಡ್ತಾ ಇರ್ಬೋದು. ಎಷ್ಟೊಂದು ಮೆಡಿಸಿನ್ ತರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೂಡ ಎಕ್ಸ್ಟ್ರಾ ಬಿಲ್ ಆಗ್ತಾ ಹೋಗುತ್ತೆ. ಮೆಡಿಸಿನನ್ನು ತೊಗೊಂಡು ಬಂದಿರೋ ಶೀಟ್ಸೇನೆ ಫಸ್ಟಿಗೆ ಅಡ್ಮಿಷನ್ ಮಾಡೋವಾಗ, ಅದಾದಮೇಲೆ ನೋಡ್ತಾ ಇರ್ಬೋದು ಇದೆಲ್ಲ ಕೂಡ ಮೆಡಿಸಿನನ್ನು ತೊಗೊಂಡು ಬಂದಿರತಕ್ಕಂತಹ ಶೀಟ್ಸ್, ನೋಡ್ತಾ ಇರ್ಬೋದು ಎಷ್ಟು ಮೆಡಿಸಿನನ್ನು ಹಾಕ್ತಾರೆ ಹಾಸ್ಪಿಟಲ್ಗಳಲ್ಲಿ ಕ್ಯೂರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಅದು ಎಲ್ಲ ಕೂಡ ಕಾಸ್ಟ್ಲಿ ಇಂಜೆಕ್ಷನ್ಸೇ, ಕಾಸ್ಟ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೂಡ ಮಕ್ಕಳಿಗೆ ಅದನ್ನು ತುಂಬೋದ್ರಿಂದ ಮಕ್ಕಳ ಆರೋಗ್ಯ ಏನಾಗಬೇಕು ಅನಿಸುತ್ತೆ ಒಂದೊಂದು ಬಾರಿ.
ಹಾಗೇನೆ ನೆಕ್ಸ್ಟ್ ನಮಗೆ ಡಿಸ್ಚಾರ್ಜ್ ನಾವು 2 ಡೇಸ್ ಅಡ್ಮಿಟ್ ಆಗಿದ್ದರಿಂದ 3rd ಡೇ ನಾವು ಡಿಸ್ಚಾರ್ಜನ್ನು ಮಾಡಿಸ್ಕೊಂಡ್ವಿ. ಯಾಕಂದರೆ 3ನೇ ದಿನ ನಾವು ಕಂಟಿನ್ಯೂ ಮಾಡಲಿಲ್ಲ, ನಾವೇ ಕೇಳಿ ಹಬ್ಬ ಇದ್ದಿದ್ದರಿಂದ, ನೆಕ್ಸ್ಟ್ ಡೇ ಆಯುಧ ಪೂಜೆ ಹಬ್ಬ ಇದ್ದಿದ್ದರಿಂದ ಇನ್ನೂ 1 ಡೇ ಇರಬೇಕು ಅಂತ ಹೇಳ್ತಿದ್ರು. ಆದರೂ ಕೂಡ ಮಧ್ಯಾಹ್ನ 2 ಗಂಟೆಗೆ ಅಡ್ಮಿಟ್ ಆಗಿದ್ವಿ, ಹಾಗಾಗಿ 2 ಗಂಟೆಗೇ ಡಿಸ್ಚಾರ್ಜನ್ನು ಮಾಡಿಸ್ಕೊಂಡ್ವಿ. ಅಲ್ಲಿಗೆ 2 ಡೇಸ್ ಕಂಪ್ಲೀಟ್ ಆಯಿತು. ಹಾಗಾಗಿ ನಮಗೆ 2 ಡೇಸಿಗೆ ನೋಡ್ತಾ ಇರ್ಬೋದು 6,590 ರುಪೀಸ್ ರೂಮ್ ಚಾರ್ಜನ್ನು ಹಾಕಿದ್ದಾರೆ. ಇದು ಬರೀ ರೂಮ್ ಚಾರ್ಜ್, ಅದ್ರ ಜೊತೆಗೆ ನಮಗೆ ಡಾಕ್ಟರ್ ಹಾಗೇ ನರ್ಸ್ ಕನ್ಸಲ್ಟೇಷನ್ ಫೀಸ್ ಬಂದು 1,500, ಎರಡೂ ಸೇರಿಸಿದರೆ ನಮಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಕ್ಕೆ ಹಾಸ್ಪಿಟಲ್ ಮೆಡಿಸಿನ್ಸ್ ಆಗಿರ್ಬೋದು, ಡಾಕ್ಟರ್ ಫೀಸಾಗಿ, ಎಕ್ಸ್ಟ್ರಾ ಟೆಸ್ಟ್ಗಳು, ಅಡ್ಮಿಟ್ ಆಗಿರೋದಕ್ಕೆ ಹತ್ತಿರ 15,000 ರೂಪಾಯಿ ದುಡ್ಡು ಹಾಸ್ಪಿಟಲ್ಗೇ ಖರ್ಚಾಗಿದೆ. ಅದು ಬಿಟ್ಟರೆ ನಮಗೆ ಎಕ್ಸ್ಟ್ರಾ ನಮಗೆ ಹೊರಗಡೆ ಊಟ ತಿಂಡಿ ಆಗಿರ್ಬೋದು, ಕೆಲವೊಂದು ಹಾಸ್ಪಿಟಲ್ಗೆ ಹೋದ್ಮೇಲೆ ಕೆಲವೊಂದು ತೊಗೊಬೇಕಾಗತ್ತೆ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದರಿಂದ, ಹಾಗಾಗಿ ಅದು ಎಲ್ಲ ಎಕ್ಸ್ಟ್ರಾ ಖರ್ಚೆಲ್ಲ ಸೇರಿ ಅರೌಂಡ್ 20,000 ರುಪೀಸ್ 2 ಡೇಸ್ಗೆ ಖರ್ಚಾಗಿದೆ. ನಮ್ಮ ಒಂದು ಹಾಸ್ಪಿಟಲ್ಗೆ ಹತ್ತಿರ 20,000 ರೂಪಾಯಿ ದುಡ್ಡು ಖರ್ಚಾಗಿದೆ ಅಂತಲೇ ಹೇಳ್ಬೋದು. 2 ದಿನ ಮಗುನ ಅಡ್ಮಿಟ್ ಮಾಡಿದ್ದಕ್ಕೆ 20,000 ಕಟ್ಟಿ ಬಂದಿದ್ದ ಆಯಿತು. ಸದ್ಯಕ್ಕೆ ಮಗಳು ಲಿಟಲ್ ಬಿಟ್ ಬೆಟರ್ ಅಂತ ಹೇಳಬಹುದು, ಹುಷಾರಾಗ್ತಾ ಇದ್ದಾಳೆ, ಸ್ಕೂಲ್ಗೂ ಕೂಡ ಹೋಗ್ತಾ ಇದ್ದಾಳೆ, ನಾನು ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋಸ್ನ ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.